ನಮ್ಮನೆ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದ ಕೈ ಟಿಕೆಟ್ ವಂಚಿತರಾದ ಡಿ ಬಿ ಇನಾಮದಾರ್ ಬೆಂಬಲಿಗರ ನೇಗಿನಹಾಳ್ ಗ್ರಾಮದಲ್ಲಿ ರಸ್ತೆ ಮೇಲೆ ಟೈರ್ಗೆ ಬೆಂಕಿ ಹಚ್ಚಿ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದರು. ಈ ಹಿನ್ನೆಲೆಯಲ್ಲಿ ಕೈ ಟಿಕೆಟ್ ಆಕಾಂಕ್ಷಿ ಹಬೀಬ್ ಸಿಲ್ಲೇದಾರ್ ಅವರು ಈ ಕಾರ್ಯಕ್ರಮದಲ್ಲಿ ಶಾಮೀಲು ಇದ್ದರು ಎಂದು ಅವರ ಮೇಲೆ ಎಫ್ಐಆರ್ ಮಾಡಲಾಗಿದೆ ಎಂದು ವಿಷಯ ಗಮನಕ್ಕೆ ಬಂದಾಗ ನಮ್ಮ ಕಿತ್ತೂರು ಕ್ರಾಂತಿ ಟಿವಿ ವರದಿಗಾರರು ಬಸವರಾಜ್ ಲಕ್ಕನ್ನವರು ಫೋನ್ ಮೂಲಕ ಸಂಪರ್ಕ ನೀಡಿದಾಗ ಈ ವಿಷಯದ ಬಗ್ಗೆ ಫೋನ್ನಲ್ಲಿ ಸಂಪೂರ್ಣ ವಿಷಯವನ್ನು ತೆಗೆದುಕೊಳ್ಳಲಾಯಿತು. ಇದರ ಧ್ವನಿ ಇಲ್ಲಿದೆ ನೋಡಿ ಈ ವೀಕ್ಷಕರೇ. ಸರ್ ನಮಸ್ತೆ, ನಮ್ಮ ಕಿತ್ತೂರು ಕ್ರಾಂತಿ ಬೆಳಗಾವಿ ಜಿಲ್ಲಾ ರಿಪೋರ್ಟರ್ ಮಾತಾಡಿದ್ರಿ ಸರ್. ಎಲ್ಲ ಜಾಲತಾಣಗಳಿ ಈಗ ನಿಮ್ಮ ಮೇಲೆ ಕೇಸ್ ಆಗಿದೆ ಅಂತ ಇದನ್ನ ಮಾಡ್ತಾರಲ್ರಿ, ಅದ್ ಯಾವ ಕಾರಣಕ್ಕಾಗಿ ಆಗಿತ್ತು ಸರ್, ಏನಂತ ಮಾಹಿತಿ ತಗೊಳ್ತಾರೆ? ಏನಿಲ್ಲ, ಅವ್ರ ಡಿ ಬಿ ನಾಮದಾರ್ ಸಾಹೇಬ್ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಅವ್ರ ಬೆಂಬಲಿಗರು ಬೇಜಾರ್ ಅವ್ರ ಒಂದು ಪ್ರತಿಭಟನೆ ಮಾಡಿದ್ರು ಅಂತಲ್ಲಿ ಅವ ಟೈಮ್ ಒಳಗ ನಾವ್ ಅಲ್ಲಿ ಇಲ್ಲೇ ಇಲ್ಲ ಸರ್. ಮತ್ತೆ ನಾನು ಒಬ್ಬ ಆಕಾಂಕ್ಷಿ, ನಾನು ಹೋಗಿ ಟೈರ್ ಸುಳ್ರಿ ಅಂತ ಅವಶ್ಯಕತೆ ನನಗಿಲ್ಲ. ಅವ್ರ ಟೈರ್ ನಮ್ಮ ನಾವು ಸುಡಾಕಿದ್ದೀವಿ ಅಂತೇಳಿ ಟೊಮೋಟೋ ಒಳಗ ಅವರು ನಮ್ ಇಲ್ದ್ರ ಹೆಸರು ಹಾಕಿ ಅವರು FRI ಮಾಡಿಬಿಟ್ಟ ನಮ್ಮ ಮೇಲೆ ಸರ್. ಅದಕ್ಕೆ ನಮ್ಮ ಹಾದಿನ ನಾವ್ ಏನ್ ಅಂತ ಪ್ರಕರಣದೊಳಗೆಲ್ಲ ಬಾಕಿ ಇದ್ರೆ ನಿಮ್ ಕಾನೂನು ಕ್ರಮ ಜರುಗಿಸ್ರಿ ನಮ್ಮ ಮೇಲೆ. ನಾವ್ ಇಲ್ದಿದ್ರು ಈಗ ಇಷ್ಟು ಒಂದ್ ಕೇಸ್ ಮಾಡಿದ್ರಿ, ಇನ್ನು ಮತ್ತ ಯಾರ ಮಾತು ಕೇಳಿ ಮತ್ತ ಮುಂದೆ ಇನ್ನೂ ಎಷ್ಟು ನಮ್ಮ ಮೇಲೂ ನಮ್ ಬೆಂಬಲಿಗರ ಮೇಲೆ ಇನ್ನೂ ಕೇಸ್ ಮಾಡೋರು ಅಂತೇಳಿ ಸರ್. ನಮ್ಮದೊಂದು ಇದು ಅದ್ರ ಸಂಬಂಧ ನಾಳೆ ಒಂದು ಎಸ್ ಪಿ ಸಾಹೇಬ್ರಿಗೆ ಒಂದು ಐಜಿ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಅದು ಮನವಿ ಕೊಟ್ಟ ಸರ್. ಈ ಸತ್ಯಾಸತ್ಯ ಹೊರಬಿರ್ಬೇಕು, ಯಾಕೆ ಉದ್ದೇಶಪೂರ್ವಕ ಯಾರು ಮಾಡಿರಲ್ಲ ಸರ್, ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ಒಂದು ಕಂಪ್ಲೇಂಟ್ ಮಾಡೋದು ನಾಳೆ. ಹಾ ಸರ್, ಈಗ ಸರ್ ನಿಮ್ದು ಯಾವ್ದೋ ತಪ್ಪಿಲ್ಲದ ಈಗ ನಿಮ್ ಮೇಲೆ ಅವ್ರ ಈಗ ಅಪರಾಧ ಹೊರಿಸಿದಾರಲ್ರಿ, ಇದಕ್ಕೆ ನಿಮ್ ಕಾರ್ಯಕರ್ತರು ಏನಾರ ಸ್ಪಂದನೆ ಮಾಡ್ತಾರೆ ಸರ್? ಸ್ಪಂದನೆ ಮಾಡ್ತಾರಲ್ರಿ. ಮತ್ತೆ ಈಗ ಹೋಗಂತಾರೆ ನೀವು ಅಲ್ಲಿ ಇಲ್ಲ ಇಲ್ಲ ಪ್ರಕರಣ ಭಾಗವೂ ಆಗಿಲ್ಲ ಅಂತ ಘಟನೆ ನೋಡೋದಿಲ್ಲ ಅಲ್ಲಿ. ಹಾ ಸರ್, ಇವ್ರು ಸುಳ್ಳು ಪ್ರಕರಣ ನಿಮ್ ಮೇಲೆ ಹಾಕ್ಯಾರ ಅಂದ್ರೆ ನಮ್ಮಂತವ್ರ ಮೇಲೆ ಎಷ್ಟು ಇನ್ನೂ ಎಷ್ಟು ಹಾಕ್ಬೋದು ಇವ್ರು ಅಂತೇಳಿ ಆತಂಕದೊಳಗೆ ನಮ್ಗೆ ಕಾರ್ಯಕರ್ತರು ಅದಾರು. ಹಾ ಸರ್, ಸರ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಯಾವ್ದೋ ಫಂಕ್ಷನ್ ಒಳಗು ನೀವು ಅಟೆಂಡ್ ಆಗಿಲ್ಲ, ಆದ್ರೆ ನಿಮ್ಗೆ ಮೇಲೆ ಅಲ್ಲ ಸ್ಟ್ರೈಕ್ ಮಾಡೋಂತ ಅವಶ್ಯಕತೆ ನನಗೆ ಇಲ್ಲ ಇರಲ್ಲ. ಹಾ ಸರ್, ಈಗ ಅವ್ರ ಅಭಿಮಾನಿಗಳು ಅವ್ರು ಮಾಡ್ಯಾರ್ರಿ ಯಾರು ನಮ್ಮ ಊರ್ ಬಂದು ಟಿವಿ ಆಕಾಂಕ್ಷಿಗಳಿದ್ರು ಒಬ್ಬ ಹೆಸರಲ್ಲಿ ಘೋಷಣೆ ಆಯ್ತು. ಡಿ ಬಿ ನಮ್ದಾರ್ ಸಾಹೇಬ್ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಇದ್ರು, ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ, ಅವ್ರ ಅಭಿಮಾನಿಗಳು ಮಾಡಿದಾರ ಅಂತೇಳಿ ನಾನು ಮೀಡಿಯಾದಾಗ ನೋಡಿದ್ರಿ. ಹಾ ಸರ್, ಸ್ಟ್ರೈಕ್ ಮಾಡಿದ್ದ. ಹಾ ಸರ್, ಆ ಸ್ಟ್ರೈಕ್ ಒಳಗೆ ನಾ ಇದ್ದೆ ಅಂತೇಳಿ ನಿನ್ನೆ ಅವ್ರ FRI ಕಾಪಿ ನನಗೆ ನೋಡಿದ್ರೆ ನನಗೆ ವಿಚಿತ್ರ ಅನಿಸ್ತೀರಿ. ಇದೇನಪ್ಪ ಇದು, ನಾನು ಅಲ್ಲಿ ಇಲ್ಲೂ ಇಲ್ಲ, ಮಾಡೇನೂ ಇಲ್ಲ, ಹೋಗೇನೂ ಇಲ್ಲ, ನಾನು ನನ್ನ ಹೆಸರು ಈ ಥರ FRI ಹೆಂಗೆ ಬರ್ತಿದ್ರು ಅಂತೇಳಿ. ಹಾ ಸರ್, ಈಗ ಕಿತ್ತೂರು ಭಾಗದ ಟಿಕೆಟ್ ನಿಮ್ಗೆ ಮಿಸ್ ಆಗಿದೆಲ್ಲ ಸರ್, ನೀವೇನು ಪಕ್ಷೇತರ ಏನಾರ ನಿಂದ್ರಬೇಕು? ನಾವು ಯಾವ ತೀರ್ಮಾನ ತಗೊಂಡಿಲ್ರಿ. ಹಾ ಸರ್, ನಾವು ಕಾಂಗ್ರೆಸ್ ಆಗದೀವಿ ಏನ್ರಿ? ಹಾ ಸರ್, ಕಾಂಗ್ರೆಸ್ ಆಗದೀವಿ, ಮುಂದೆ ನಮ್ದೆಲ್ಲ ನಮ್ಮ ಬೆಂಬಲಿಗರೆಲ್ಲ ಕೂಡ ಇನ್ನೊಂದು ಸಭೆ ನಿನ್ನೆ ಒಂದು ಸಭೆ ಮಾಡಿದ್ದೀವಿ. ಹಾ ಸರ್, ಇನ್ನೊಂದು ಸಭೆ ಮಾಡ್ತೀವಿ. ಹಾ ಸರ್, ಇಲ್ಲಿ ಕಾಂಗ್ರೆಸ್ ಗೆಲ್ಬೇಕಂದ್ರೆ ಮೂರು ಜನ ಅಭಿಮಾನಿಗಳು ಒಕ್ಕಟ್ಟಾದ ಕಾಂಗ್ರೆಸ್ ಗೆಲ್ತತಿ. ಹಾ ಸರ್, ಅದಕ್ಕೆ ನಾವು ಇನಾಮದಾರ ಕೊಟ್ಟು ಕುಟುಂಬದವ್ರನ್ನ ಅವ್ರ ಎಲ್ಲ ಕಾಂಗ್ರೆಸ್ ಮಾಡಕ್ ಅವ್ರಿಗೂ ಕೂಡ ಮನಸ್ಸು ಒಲ್ಸಕ್ ನಾವು ಕೂಡ ಅವ್ರು ಪ್ರಯತ್ನ ಮಾಡತ್ತಿದೀವಿ. ಹಾ ಸರ್, ಒಂದೇಳೆ ಅವರ ಕಾಂಗ್ರೆಸ್ ಇಂದ ದೂರ ಹೋದ್ರೆ ಕಾಂಗ್ರೆಸ್ ಗೆಲ್ಲಂಗಿಲ್ಲ, ಅದನ್ನ ಈಗ ನಿಂತಂತ ಅವರು ಕೂಡ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಅವ್ರ ಜೊತೆ ಹೋಗಿ ಮಾತಾಡಿ ಅವ್ರ ಮನಸ್ಸು ಒಲ್ಸಿದ್ರೆ 100% ಎಲ್ಲ ಅವರು ಕಾಂಗ್ರೆಸ್ ಗೆಲ್ಬಹುದು ಇಲ್ಲಿ. ಹಾ ಸರ್, ಆಯ್ತು, ಥ್ಯಾಂಕ್ಸ್.